ಅನ್ನತಂಗಿಯ ಅಕ್ಕ ತಮ್ಮನ ಸಂಬಂಧವನ್ನ ಗಟ್ಟಿಗೊಳಿಸುವ ಹಬ್ಬವೇ ರಕ್ಷಾಬಂಧನ। ಈ ಹಬ್ಬದ ಪ್ರಯುಕ್ತ ರಾಖಿಗಳ ಖರೀದಿಯಲ್ಲಿ ತೊಡಗಿರುವ ಜನರು ಹೌದು ನಾಡಿನೆಲ್ಲೆಡೆ ಭಾನುವಾರ ನಡೆಯಲಿರುವ ರಕ್ಷಾಬಂಧನದ ಪ್ರಯುಕ್ತ ರಾಖಿಗಳನ್ನು ಖರೀದಿಸುವಲ್ಲಿ ತೊಡಗಿರುವುದು ಕಂಡುಬಂದಿತು। ಗದಗ ಜಿಲ್ಲೆ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಎಲ್ಲಿ ನೋಡಿದರಲ್ಲಿ ರಾಖಿಗಳೇ ಕಂಡುಬರುತ್ತಿವೆ ಹಾಗೂ ಹಲವಾರು ಬಣ್ಣಗಳಿಂದ ಸಾವಿರಾರು ಬಗೆಯ ಹೊಸ ಹೊಸ ಅಲಂಕಾರ ಉಳ್ಳ ರಾಖಿಗಳು ಬಂದಿದ್ದು ಅವುಗಳನ್ನು ಖರೀದಿಸುವಲ್ಲಿ ಮಹಿಳೆಯರು ತೊಡಗಿರುವುದು ಕಂಡುಬಂದಿತು। ಪ್ರತಿ ವರ್ಷ ಶ್ರಾವಣ ಮಾಸದ ತಿಂಗಳದ ಹುಣ್ಣಿಮೆಯ ದಿವಸದಂದು ಆಚರಿಸುವ ರಕ್ಷಾಬಂಧನದ ಹಬ್ಬವನ್ನು ನಾಡಿನೆಲ್ಲೆಡೆ ಸಡಗರದಿಂದ ಆಚರಣೆ ಮಾಡುತ್ತಾರೆ। ಅನಾತಂಗಿಯರ ಪ್ರೀತಿ ವಾತ್ಸಲ್ಯವನ್ನ ಗಟ್ಟಿಗೊಳಿಸುವ ಹಬ್ಬವೇ ರಕ್ಷಾಬಂಧನ। ಈ ಹಬ್ಬದಂದು ತಂಗಿ ಅಣ್ಣನಿಗೆ ಮತ್ತು ಅಕ್ಕ ತಮ್ಮನಿಗೆ ರಕ್ಷಾಬಂಧನವನ್ನ ಕಟ್ಟಿ ನನ್ನ ತಮ್ಮನಿಗೆ ಹಾಗೂ ನಮ್ಮ ಅಣ್ಣನಿಗೆ ಯಾವುದೇ ತೊಂದರೆಗಳು ಬಾರದೆ ಎಲ್ಲ ಯಶಸ್ಸು ದೊರೆಯಲಿ ಹಾಗೂ ನೂರು ವರ್ಷಗಳ ಕಾಲ ಸುಖವಾಗಿ ಬಾಳಲಿ ಎಂದು ಹಾರೈಸುತ್ತಾರೆ। ಅದೇ ಸಂದರ್ಭದಲ್ಲಿ ಅಣ್ಣಂದಿರು ಕೂಡ ತಮ್ಮ ತಂಗಿ ಮತ್ತು ಅಕ್ಕ ಇಬ್ಬರ ಬಾಳು ಸುಂದರವಾಗಿರಲಿ ಅವರಿಗೆ ಯಾವುದೇ ತೊಂದರೆ ಬಾರದೆ ಅವರಿಗೆ ದೇವರು ಅನುಗ್ರಹ ಸದಾ ಇರಲಿ ಎಂದು ಹಾರೈಸುತ್ತಾನೆ ಹಾಗೂ ತಮಗೆ ತಿಳಿದ ಉಡುಗೊರೆಯನ್ನ ನೀಡುತ್ತಾರೆ। ಇದು ರಕ್ಷಾಬಂಧನ ಹಬ್ಬದ ಸಂಪ್ರದಾಯ ಬಹಳ ದಿನಗಳಿಂದ ನಡೆದುಕೊಂಡು ಬಂದಿದೆ। ಕಳೆದ 2 ವರ್ಷಗಳಿಂದ ಕೊರೋನಾ ಮಹಾಮಾರಿ ರೋಗದಿಂದ ಯಾವುದೇ ಹಬ್ಬಗಳು ಸಡಗರ ಸಂಭ್ರಮದಿಂದ ಆಚರಣೆ ಮಾಡದೆ ಸರಳ ರೀತಿಯಿಂದ ಆಚರಣೆ ಮಾಡುತ್ತಿರುವುದು ಕಂಡುಬರುತ್ತಿದೆ। ಉಚ್ಚಪತ್ರಿಕೆ ಎಸ್9 ಟಿವಿ ಗದಗ।